ಬೇರೆ ಬೇರೆ ದೇಶದಲ್ಲಿ ನೋಡ್ತಿದ್ವಿ. ಇದೀಗ ಈ ಕೊರೋನಾ ಕ್ರೌರ್ಯತೆ ಕರ್ನಾಟಕದಲ್ಲಿ ಈಗ ಕಾಟ ಕೊಡ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಭಯ ಕೂಡ ಹುಟ್ಟಿಸ್ಬಿಟ್ಟಿದೆ. ಹಾಗಿದ್ರೆ ಸೋಂಕು ಎಷ್ಟು ಮಟ್ಟಿಗೆ ಮತ್ತು ಎಷ್ಟು ಜನಕ್ಕೆ ತಗಲಿದೆ, ಮುನ್ನೆಚ್ಚರಿಕಾ ಕ್ರಮಗಳಾಗಿ ಏನೆಲ್ಲ ನಡೀತಾ ಇದೆ, ನಿಜಕ್ಕೂ ಸರ್ಕಾರ ಆಗಿದ್ರೆ ಅಲರ್ಟ್ ಆಗಿದೆಯಾ, ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇತ್ತು. ನ್ಯೂಸ್ 18 ಕನ್ನಡದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಕಂಡು ಬಂದಂತಹ ದೃಶ್ಯವನ್ನು ನಿಮ್ಮಿಂದ ಇಡ್ತಾ ಇದ್ದೀವಿ, ನೋಡಬಹುದು. ಟೆಕ್ಕಿ ಆಯ್ತು, ಟೆಕ್ಕಿ ಗೆಳೆಯನೂ ಆಯ್ತು. ಬೆಂಗಳೂರಲ್ಲೀಗ ಐವರಿಗೆ ಕೊರೋನಾ ಶಂಕೆ. ಹೈದರಾಬಾದ್ ಟೆಕ್ಕಿ ಸೃಷ್ಟಿಸಿದ ಕೊರೋನಾ ಆತಂಕ ಇಡೀ ಕರ್ನಾಟಕವನ್ನೇ ತಲ್ಲಣಗೊಳಿಸಿದೆ. ಟೆಕ್ಕಿ ಜೊತೆ ವಾಸವಿದ್ದ ಗೆಳೆಯನ ರಕ್ತದ ಮಾದರಿ ಸಂಗ್ರಹಿಸಲಾಗಿದೆ. ಸಹೋದ್ಯೋಗಿಯನ್ನ ಐಸೋಲೇಷನ್ನಲ್ಲಿಟ್ಟು ಚಿಕಿತ್ಸೆ ಕೊಡಲಾಗ್ತಿದೆ. ಇವರ ಜೊತೆಗೆ ನಿನ್ನೆ ಸಂಜೆ ಸೌದಿಯಿಂದ ಬಂದ ಓರ್ವ ವ್ಯಕ್ತಿಯನ್ನ ಜ್ವರ ಅಂತ ಏರ್ಪೋರ್ಟ್ನಿಂದ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇಷ್ಟೇ ಅಲ್ಲ, ಓರ್ವ ಇರಾನಿ ವಿದ್ಯಾರ್ಥಿ, ಇರಾನಿ ವಿದ್ಯಾರ್ಥಿ ರೂಮ್ಮೇಟ್, ಒಬ್ಬ ಸೌದಿ ಪ್ರಯಾಣಿಕ, ಇನ್ನೊಬ್ಬ ಜಪಾನ್ನಿಂದ ಬಂದ ಪ್ರಯಾಣಿಕನಿಗೂ ಸೋಂಕು ತಗಲಿರುವ ಅನುಮಾನವಿದೆ. ಎಲ್ಲರನ್ನೂ ಅಡ್ಮಿಟ್ ಮಾಡಿಕೊಂಡು ರಕ್ತ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಟೆಕ್ಕಿ ಕೆಲಸ ಮಾಡುತ್ತಿದ್ದ ಹೈದರಾಬಾದ್ ಕಂಪನಿಗೆ ರಜೆ ಘೋಷಿಸಿದ್ದು 1,000 ಉದ್ಯೋಗಿಗಳಿಗೆ ಮನೆಯಿಂದಲೇ ಕೆಲಸ ನಿರ್ವಹಿಸಲು ಆದೇಶ ಹೊರಬಿದ್ದಿದೆ. ಐಟಿ ಉದ್ಯೋಗಿಗಳಿಗೆಲ್ಲ ವರ್ಕ್ ಫ್ರಮ್ ಹೋಮ್, ರಜೆ ಜೊತೆ 14 ದಿನ ಸಂಬಳ ನೀಡಲು ಚಿಂತನೆ. ಕೊರೋನಾ ಭೀತಿಯಿಂದ ಐಟಿ ಉದ್ಯೋಗಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಕೆಮ್ಮಂಗಿಲ್ಲ, ಸೀನಂಗಿಲ್ಲ, ತಲೆನೋವು ಅನ್ನಂಗಿಲ್ಲ, ಒಂದು ರೀತಿ ಭಯ ಸೃಷ್ಟಿಯಾಗ್ತಿದೆ. ಅದಕ್ಕೆ ಬೆಂಗಳೂರಿನ ಎಲ್ಲ ಐಟಿ ಕಂಪನಿಗಳ ಮುಖ್ಯಸ್ಥರು ಸಭೆ ಮಾಡಿದ್ದಾರೆ. ಮಾನ್ಯತ ಟೆಕ್ ಪಾರ್ಕ್, ಬಾಗ್ಮನಿ ಟೆಕ್ ಪಾರ್ಕ್, ಇಕೋಸ್ಪೇಸ್, ಐಟಿಪಿಎಲ್ ಕಂಪನಿ ಉದ್ಯೋಗಿಗಳಿಗೆ 14 ದಿನ ಮನೆಯಿಂದಲೇ ಕೆಲಸ ಮಾಡಲು ಸೂಚಿಸಲಾಗಿದೆಯಂತೆ. ಏರ್ಪೋರ್ಟ್ ಸಿಬ್ಬಂದಿಗೂ ಕೊರೋನಾ ಭಯ. ಏರ್ಪೋರ್ಟ್ ಟ್ಯಾಕ್ಸಿಗಳ ಸಂಖ್ಯೆಯೂ ಇಳಿಮುಖ. ದೇಶ ವಿದೇಶಗಳಿಂದ ಬರುವವರ ತಪಾಸಣೆ ನಡೆಸೋದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಏರ್ಪೋರ್ಟ್ ಸಿಬ್ಬಂದಿಗೂ ಕೊರೋನಾ ಕಾಟ ಕಾಡ್ತಿದೆ. ಬೆಂಗಳೂರು ಏರ್ಪೋರ್ಟ್ ಸೇರಿ ಹಲವು ವಿಮಾನ ನಿಲ್ದಾಣಗಳಲ್ಲಿ ಸಿಬ್ಬಂದಿ ಸಾಲು ಸಾಲು ರಜೆಗೆ ಅರ್ಜಿ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಏರ್ಪೋರ್ಟ್ಗೆ ಬರುತ್ತಿದ್ದ ಟ್ಯಾಕ್ಸಿಗಳ ಸಂಖ್ಯೆಯೂ ಗಣನೀಯವಾಗಿ ಇಳಿದಿದ್ದು ಕೊರೋನಾ ಭೀತಿ ಹುಟ್ಟಿಸಿದೆ. ಜ್ವರ, ನೆಗಡಿ, ಕೆಮ್ಮು ಇದ್ರೆ ಶಾಲೆಗೆ ಕಳಿಸಬೇಡಿ. ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಸುತ್ತೋಲೆ. ಬೆಂಗಳೂರಿನ ಬಹುತೇಕ ಖಾಸಗಿ ಶಾಲೆಗಳು ಇಂಥದ್ದೊಂದು ಸುತ್ತೋಲೆ ಹೊರಡಿಸಿವೆ. ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಇದ್ರೆ ಶಾಲೆಗೆ ಕಳಿಸಬೇಡಿ, ಶಾಲೆಗೆ ಬಂದರೆ ಡಾಕ್ಟರ್ಗಳಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ತನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಸೂಚನೆ ಮೇರೆಗೆ ಶಿಕ್ಷಣ ಇಲಾಖೆ ಈ ಕಟ್ಟುನಿಟ್ಟಿನ ನಿಯಮ ಪಾಲಿಸುತ್ತಿದೆ. ಆರೋಗ್ಯ ಇಲಾಖೆಯಿಂದ ಒಂದು ಸುತ್ತೋಲೆ ಬಂದಿದೆ. ಅಕಸ್ಮಾತ್ ಯಾವುದಾದ್ರೂ ಶಾಲೆಯಲ್ಲಿ ಮಗುವಿಗೆ ವಿಪರೀತ ಜ್ವರ ಕಂಡ್ರೆ, ಆ ರೀತಿ ಸಂಕೇತ ಕಂಡ್ರೆ ಆ ಮಗುವಿಗೆ ರಜಾ ಕೊಟ್ಟು ಕಳಿಸ್ಬಿಡಿ. ತುಂಬ ಈ ರೀತಿ ಪ್ರಕರಣ ಆದರೆ ಶಾಲೆಗೆ ರಜಾ ಕೊಡಿ ಅಂತ ಅವರೊಂದು ಆರೋಗ್ಯ ಸೂಚನೆ ಕಳಿಸಿದ್ರು. ಅದೇ ಒಂದು ಸೂಚನೆ ಆಧಾರದ ಮೇಲೆ ನಾವು ಕೂಡ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಕಳಿಸಿದ್ದೇವೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳಲ್ಲೂ ಕ್ಲೀನಿಂಗ್. ಪ್ರವಾಸಿ ತಾಣಗಳಿಗೂ ಕೊರೋನಾ ಎಫೆಕ್ಟ್. ರಾಜ್ಯದ ಪ್ರಮುಖ ನಗರಗಳು, ಬಸ್ ಸ್ಟ್ಯಾಂಡ್, ರೈಲು ನಿಲ್ದಾಣ, ಏರ್ಪೋರ್ಟ್ಗಳಲ್ಲೆಲ್ಲ ತಪಾಸಣೆಗಳು, ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳನ್ನು ಡೆಟಾಯಿಲ್, ಫೆನಾಯಿಲ್ ಹಾಕಿ ಸ್ವಚ್ಛ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಹಂಪಿಯಲ್ಲಿ ವಿದೇಶಿಗರಿಗೆ ತಪಾಸಣೆ ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸ ಆಗ್ತಿದೆ. ಸರ್ಕಾರ ಕೂಡ ಎಲ್ಲ ಕಡೆ ಅಲರ್ಟ್ ಆಗಿರಲು ಸೂಚಿಸಿದೆ. ನಮಗೆ ಸೇರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಯಾವುದೇ ಒಂದು ಆತರ ಕೇಸಸ್ ಇಲ್ಲ. ಜನ ಭಯಭೀತರಾಗುವಂತ ಅಗತ್ಯ ಇಲ್ಲ. ಎಲ್ಲ ರೀತಿಯ ಸೂಕ್ತವಾದ ಕ್ರಮವನ್ನು, ಅವರ ಆರೋಗ್ಯವನ್ನು ಕಾಪಾಡೋದಕ್ಕೆ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ. ಈ ರಾಜ್ಯದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅತ್ಯಂತ ಆರೋಗ್ಯವಾಗಿರಬೇಕು. ಮಾನಸಿಕವಾಗಿ, ದೈಹಿಕವಾಗಿ ಕೂಡ ಅವರು ನೆಮ್ಮದಿಯಿಂದ ಇರಬೇಕು. ಇದು ನಮ್ಮ ಲಕ್ಷ್ಯ ಆಗಿದೆ. ಕೊರೋನಾ ಬಗ್ಗೆ ರಾಜ್ಯದ ಜನ ಭಯಪಡುವ ಅವಶ್ಯಕತೆ ಇಲ್ಲ. ಮುಂಜಾಗ್ರತೆ ವಹಿಸಿದ್ರೆ ಸಾಕು ಅಂತಾರೆ ರಾಜೀವ್ ಗಾಂಧಿ ಆಸ್ಪತ್ರೆ ನಿರ್ದೇಶಕರು. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ 5 ಅಡ್ಮಿಷನ್ ಆಗಿದ್ದರಲ್ಲಿ ಎಲ್ಲ ನೆಗೆಟಿವ್ ಆಗಿದೆ. ಇನ್ನು 2 ಮಾತ್ರ ಕಾಯ್ತಾ ಇದ್ದೇವೆ. ಈಗ 5 ಜನದಲ್ಲಿ 4 ಜನ ಇಂಡಿಯನ್ ಅವರೇ, ಬಟ್ 1 ಮಾತ್ರ ಫಾರಿನರು. ಎಸ್ಪೆಷಲಿ ಅವನು ಆಗಲೇ 3 ದಿನದಿಂದ ನೆಗೆಟಿವ್ ಆಗಿದೆ. ಕೊರೋನಾ ಭಯದಿಂದ ಮಂಗಳೂರು, ಬೆಂಗಳೂರು ಸೇರಿ ರಾಜ್ಯದಲ್ಲಿ ಮುಖಕ್ಕೆ ಹಾಕಿಕೊಳ್ಳುವ ಮಾಸ್ಕ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗಿದೆ. N95 ಸೇರಿ ಬೇರೆ ಮಾದರಿ ಮಾಸ್ಕ್ಗೆ ಭಾರಿ ಬೇಡಿಕೆ ಬಂದಿದೆ. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್. ಒಟ್ಟಿನಲ್ಲಿ ಕೊರೋನಾ ಮಹಾಮಾರಿ ಕಾಟ ಜನರನ್ನ ಆತಂಕಕ್ಕೆ ತಳ್ಳಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆತಂಕ ಪಡಬೇಡಿ, ಒಂದಷ್ಟು ಮುಂಜಾಗ್ರತಾ ಕ್ರಮಗಳಿದೆ, ಅದನ್ನೆಲ್ಲ ನೀವು ಪಾಲಿಸಲೇಬೇಕು. ಈಗಾಗಲೇ ನಿಮ್ಮ ಗಮನಕ್ಕೆ ಅದನ್ನು ತಂದಿದ್ದೀವಿ ಕೂಡ. ಈ ಕರೋನಾ ಅನ್ನುವಂಥ ರಕ್ಕಸ ಇಡೀ ವಿಶ್ವವನ್ನೇ ಹಂಗೆ ನೋಡೋಕ್ಕೋದ್ರೆ ಬೆಚ್ಚಿ ಬೆಳೆಸ್ತಿದೆ. ಮಕ್ಕಳು, ವಯಸ್ಕರು ಅನ್ನದೇ ಎಲ್ಲರೂ ಕೂಡ ಜೀವ ಹಿಂಡ್ತಾ ಇದೆ. ಭಾರತಕ್ಕೆ ಒಕ್ಕರಿಸಿರುವಂಥ ಈ ಮಹಾಮಾರಿಗೆ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಸರ್ವಸನ್ನದ್ಧವಾಗಿದೆ. ಈ ಕುರಿತಂತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ.
ಭಾರತದಲ್ಲಿ 28 ಜನರಿಗೆ ಮಹಾಮಾರಿ. ಚೀನಾದಲ್ಲಿ ತಲ್ಲಣ ಸೃಷ್ಟಿಸಿದ್ದ ಮಹಾಮಾರಿ ಭಾರತಕ್ಕೂ ಒಕ್ಕರಿಸಿದೆ. ಒಂದೇ ವಾರದಲ್ಲಿ 28 ಜನರಿಗೆ ಸೋಂಕು ತಗುಲಿದ್ದು ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಿದೆ. ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್, ಹೋಟೆಲ್ ಎಲ್ಲೆಂದರಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಕೇರಳ, ತೆಲಂಗಾಣ, ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ದ ಸೈತಾನ 28 ಜನರ ಹೆಗಲೇರಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ 2 ಶಾಲೆಗಳಿಗೆ ತಾತ್ಕಾಲಿಕ ರಜೆ ನೀಡಲಾಗಿದೆ. ವೈರಸ್ ಭೀತಿ ಹಬ್ಬುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ತುರ್ತು ಸಂಪುಟ ಸಭೆ ನಡೆಸಿದರು. ಈ ಬಗ್ಗೆ ಟ್ವೀಟ್ ಮಾಡಿರುವ ಮೋದಿ ಸಾಮೂಹಿಕ ಹಬ್ಬವಾದ ಹೋಳಿಯನ್ನ ಆಚರಿಸದಂತೆ ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಸಹ ದೆಹಲಿ ಏಮ್ಸ್ ಸಫ್ತರ್ಜಂಗ್ ಆಸ್ಪತ್ರೆ ವೈದ್ಯರು ಸೇರಿದಂತೆ ಹಲವು ಅಧಿಕಾರಿಗಳ ಜೊತೆ ಎಮರ್ಜೆನ್ಸಿ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ. ಉಸ್ಕೆ ಹಿಸಾಬ್ಸೆ ಇನ್ಕಾ ಟೋಟಲ್ 28 ಹೋತಾ ಹೈ. ಇಸ್ 28 ಮೇ ಮೇನೆ ಆಪ್ಕೋ ಬ್ರಾಡ್ ಬತಾಯಾ ಕಿ ತೀನ್ ಲೋಗ್ ಕೇರಲ್ ಮೇ ಆಯೆ ಥೆ ಠೀಕ್ ಹೋ ಗಯೆ. ಏಕ್ ತೋ ಕೋಯಿ ಕಿಸಿ ಭಿ ತರಹ ಕಾ ಹಮ್ ಆಪ್ ಸಬ್ ಸಹಯೋಗ ಕರೆ, ಕೋಯಿ ಪ್ಯಾನಿಕ್ ಇಸ್ಕೆ ಬಾರೇ ಮೇ ನಹೀ ಫೈಲ್ನಾ ಚಾಹಿಯೆ, ಕ್ಯೋಂಕಿ ಬಿಮಾರಿ ಯೇ ತೇಜಿ ಸೆ ಸ್ಪ್ರೆಡ್ ಹೋತಿ ಹೈ, ಏಕ್ ಸೆ ದೂಸರೆ ಮೇ ಜಾತಿ ಹೈ ಜಲ್ದಿ. ಇಸ್ಲಿಯೆ ಪ್ರಿಕಾಷನ್ಸ್ ಲೇನೆ ಜ್ಯಾದಾ ಜ಼ರೂರಿ ಹೈ, ರೈಟ್ ಇನ್ಫಾರ್ಮೇಶನ್ ಲೋಗೋ ಕೋ ದೇನಾ ಬಹುತ್ ಜ಼ರೂರಿ ಹೈ. ವಿಮಾನ ನಿಲ್ದಾಣಗಳಿಗೆ ಲುಕ್ಔಟ್ ನೋಟಿಸ್. ಕಜಕಿಸ್ತಾನ್ ಮೂಲದ ವ್ಯಕ್ತಿಯೊಬ್ಬನಿಗೆ ಕೊರೋನಾ ಸೋಂಕು ತಗುಲಿದೆ. ಹಾಂಗ್ಕಾಂಗ್ಗೆ ಹೋಗಿದ್ದಾಗ ತಪಾಸಣೆ ವೇಳೆ ಸೋಂಕು ತಗುಲಿರುವುದು ದೃಢಪಟ್ಟಿತ್ತು. ಹೀಗಾಗಿ ಆಸ್ಪತ್ರೆಗೂ ದಾಖಲಿಸಿದ್ರು. ಆದರೆ ಆ ವ್ಯಕ್ತಿ ಆಸ್ಪತ್ರೆಯಿಂದ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಮಂಗಳೂರು, ಬೆಂಗಳೂರು ಏರ್ಪೋರ್ಟ್ ಸೇರಿದಂತೆ ಭಾರತದ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಲುಕ್ಔಟ್ ನೋಟಿಸ್ ಕಳುಹಿಸಲಾಗಿದೆ. ಸಾವಿನ ಮನೆಯಂತಾಗಿರುವ ಚೀನಾದಲ್ಲಿ ಮರಣ ಮೃದಂಗ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಈವರೆಗೆ 3,205 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. 93,500 ಜನ ಇನ್ನೂ ಆಸ್ಪತ್ರೆಗಳಲ್ಲಿ ನರಳಾಡುತ್ತಿದ್ದಾರೆ. ಇರಾನ್ನಲ್ಲಿ ಇವತ್ತು ಒಂದೇ ದಿನ 15 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ವಿಶ್ವದೆಲ್ಲೆಡೆ ಮಹಾಮಾರಿ ತನ್ನ ಕಬಂಧ ಬಾಹು ಚಾಚುತ್ತಿದ್ದಂತೆ ವಿಶ್ವಬ್ಯಾಂಕ್ $12 ಬಿಲಿಯನ್ ನೆರವು ಘೋಷಿಸಿದೆ. ಕೊರೋನಾ ಬಾಧೆ ಎದುರಿಸುತ್ತಿರುವ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಲಿದೆ. ಗಮನಿಸಬೇಕಾದ ಅಂಶ ಅಂದ್ರೆ ವಯೋವೃದ್ಧರು ಹಾಗೂ ಗಂಡಸರಿಗೆ ಹೆಚ್ಚು ಕೊರೋನಾ ಅಟ್ಯಾಕ್ ಮಾಡಲಿದೆ ಅನ್ನೋ ಸುದ್ದಿಯೊಂದು ಹೊರಬಿದ್ದಿದೆ. ಒಟ್ಟಿನಲ್ಲಿ ಕೊರೋನಾ ಕಂಟಕ ಭಾರತದಲ್ಲೂ ದಿನೇ ದಿನೇ ಹೆಚ್ಚಾಗ್ತಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆದಮೇಲೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾಳೆ ಪೂರ್ಣ ಪ್ರಮಾಣದ ಮೊದಲ ಬಜೆಟ್ ಅನ್ನು ಮಂಡನೆ ಮಾಡ್ತಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ಜನರಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಬಜೆಟ್ಗೂ ಮುಂಚೆ ಆಸ್ ಯೂಶುವಲ್ ಸಚಿವ ಸಂಪುಟ ಸಭೆ ನಡೆಸ್ತಾರೆ. ಬಜೆಟ್ಗೆ ಸಚಿವರ ಒಪ್ಪಿಗೆಯನ್ನು ಪಡೀತಾರೆ. 4ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಇದು ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಆಗಿರೋದ್ರಿಂದ ಕುತೂಹಲ ಇದ್ದೇ ಇರುತ್ತೆ. ಹಾಗಿದ್ರೆ ಬಜೆಟ್ನಲ್ಲಿ ಏನಿರುತ್ತೆ, ಏನಿರಲ್ಲ, ಯಾವುದಕ್ಕಪ್ಪ ಕತ್ತರಿ ಹಾಕ್ತಾರೆ ಅನ್ನೋ ದೊಡ್ಡ ನಿರೀಕ್ಷೆಗಳಂತೂ ಇದ್ದೇ ಇರುತ್ತೆ. ಅದೆಲ್ಲವನ್ನು ಕೂಡ ಈ ಕ್ಷಣ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ 1x1 ತೋರಿಸೋಕೆ ಶುರು ಮಾಡ್ತಿದ್ದೀವಿ. ಹಾಗಾದರೆ ಲೆಟ್ಸ್ ಹ್ಯಾವ್ ಎ ಲುಕ್. BSY ಬಜೆಟ್ 2020 ಬಜೆಟ್ನ ಗಾತ್ರ ಎಷ್ಟು? ಕಳೆದ ವರ್ಷ 234,153 ಕೋಟಿ ರೂಪಾಯಿ ಇತ್ತು. ಈ ಸಲ ಬಜೆಟ್ ಗಾತ್ರ 2.5 ಲಕ್ಷ ಕೋಟಿ ತಲುಪುತ್ತೆ ಅನ್ನೋ ಅಂದಾಜು ಲೆಕ್ಕಾಚಾರ ಇದೆ. ಇನ್ನು ಸರ್ಕಾರ ಸಾಲ ಎಷ್ಟು ಅಂತ ಕೂಡ ನಿಮ್ಮ ಮುಂದೆ ಇಡ್ತಿದ್ವಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದಲ್ಲಿ CM ಆಗಿದ್ದಾಗ ಅಂದರೆ 2013-19 ಒಟ್ಟು 171,181 ಕೋಟಿ ರೂಪಾಯಿ ಸಾಲ ಇತ್ತು ಮಾಡಿದರು. ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಮುಗಿತಲ್ಲ 2019 ಮತ್ತು 20 48,601 ಕೋಟಿ ಸಾಲ ಮಾಡಿದರು. ಒಟ್ಟಾರೆ ಲೆಕ್ಕ ಹಾಕಿದ್ರೆ 327,209 ಸಾಲ ರಾಜ್ಯ ಸರ್ಕಾರದ ಮೇಲಿದೆ. ಅಂದರ್ಥ ಅದು ರಾಜ್ಯದ ಜನರ ಮೇಲಿದೆ ಅಂತ. ಹಾಗಿದ್ರೆ ನಾಳೆ ಬಜೆಟ್ ಮಂಡಿಸ್ತಿರುವಂತಹ ಯಡಿಯೂರಪ್ಪನವರ ಹಲವಾರು ರೀತಿಯ ಬೆಳವಣಿಗೆಗಳು, ಸವಾಲಂತೂ ಇದ್ದೇ ಇರುತ್ತೆ ಮುಖ್ಯಮಂತ್ರಿಗಳಿಗೆ. ಅದರಲ್ಲೂ ನಾಳೆ ಬಹು ನಿರೀಕ್ಷಿತ ಈ ಬಜೆಟ್ ಮೇಲೆ. ಹಾಗಾದರೆ ಪ್ರಮುಖ ಸವಾಲುಗಳು ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ವರ್ಷ BBMP ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಣ ಹೊಂದಿಸಬೇಕು, ಯಾಕೆಂದರೆ ಬೊಕ್ಕಸ ಖಾಲಿ ಅನ್ನೋ ಪ್ರತಿಪಕ್ಷದ ಆರೋಪ ಮಾಡ್ತಾನೆ ಇರ್ತಾರೆ. ಸೊ ಆ ಎಲ್ಲರಿಗೂ ಕೂಡ ಉತ್ತರ ಕೊಡಲೇಬೇಕು. ಕೇಂದ್ರದಿಂದ ಅನುದಾನವನ್ನು ಸಿಕ್ಕಿಲ್ಲ, ನಾವಂತೂ ಬಾಯಿ ಬಡ್ಕೋತಾ ಇದ್ದೀವಿ. ಹಣ ವಾಪಸ್ ತರುವಂಥ ಕೆಲಸ ಆಗಬೇಕು. ನೆರೆ ಸಂತ್ರಸ್ತರ ಸಂಕಷ್ಟ ಕೇಳಲೇಬೇಕು. ರೈತರ ಸಾಲ ಮನ್ನಾ ಸಂಪೂರ್ಣ ಆಗಬೇಕು ಅಂತ ಅವ್ರದ್ದು ದೊಡ್ಡ ಮಟ್ಟದಲ್ಲಿ ಒಂದು ಬೇಡಿಕೆ ಇದ್ದೇ ಇದೆ. ಮಹದಾಯಿ ಯೋಜನೆ ಮೊನ್ನೆಷ್ಟು ಅಧಿಸೂಚನೆ ಬಂದಿದೆ. ಸೊ ಹಾಗಾಗಿ ಹಸಿರು ನಿಶಾನೆ ಸಿಕ್ಕಿದ ಮೇಲೆ ಯೋಜನೆಗೆ 2,000 ಕೋಟಿ ಹಣ ಹೊಂದಿಸಬೇಕು. ಇದೆಲ್ಲದಕ್ಕೂ ಕೂಡ ಎಲ್ಲಿಂದ ಲೆಕ್ಕ ಬರುತ್ತೆ, ಎಲ್ಲಿಂದ ದುಡ್ಡು ಬರುತ್ತೆ, ಅದೆಲ್ಲವೂ ಕೂಡ ದೊಡ್ಡ ಮಟ್ಟದ ಚಾಲೆಂಜ್ ಯಡಿಯೂರಪ್ಪನವರಿಗೆ.
ನಾಳೆ ಬಜೆಟ್ನಲ್ಲಿ ಕೆಲವು ಹಳೆಯ ಯೋಜನೆಗಳಿಗೆ ಯಡಿಯೂರಪ್ಪನವರು ಕತ್ತರಿ ಹಾಕ್ತಾರೆ ಅನ್ನೋ ಸುಳಿವಂತೂ ಸಿಕ್ಕಿದೆ ಅನ್ನೋ ಮಾಹಿತಿ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ತಂದಿದ್ದ ಅನ್ನಭಾಗ್ಯದ ಅಕ್ಕಿಯ ಕಡಿತ ಬೀಳಬಹುದು. ಅಷ್ಟು ಸುಲಭ ಅಲ್ಲ ಇದು, ಬಟ್ ಸ್ಟಿಲ್ ಲೆಟ್ ವೇಟ್ ಅಂಡ್ ವಾಚ್. ಇಸ್ರೇಲ್ ಮಾದರಿ ಕೃಷಿ ಸಿರಿ ಯೋಜನೆಗೆ ಬ್ರೇಕ್ ಹಾಕಬಹುದು. ಹಾಲಿನ ಪ್ರೋತ್ಸಾಹ, ಅದರ ಪ್ರೋತ್ಸಾಹದ ಧನ, ರೈತರ ಕಣಜ ಯೋಜನೆ ರದ್ದು ಮಾಡಬಹುದು, ಆಟೋ ಚಾಲಕರಿಗೆ ಸೂರು, ಎಲಿವೇಟೆಡ್ ಯೋಜನೆಗೆ ಕತ್ತರಿ ಬೀಳಬಹುದು, ಮಠಮಾನ್ಯಗಳಿಗೂ ಈ ಬಾರಿ ಅನುದಾನ ಅನುಮಾನ ಅನ್ನೋ ಮಾತುಗಳಿವೆ, ಕೆಲವು ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವು ಡೌಟ್ ಅನ್ನೋ ಮಾತಿದೆ, ಕಂದಾಯ ಇಲಾಖೆಯ ಅತಿವೃಷ್ಟಿ ಪರಿಹಾರಕ್ಕೆ ಕತ್ತರಿ ಹಾಕುವ ಎಲ್ಲ ಸಾಧ್ಯತೆಗಳಿದೆ ಇರೋದು ಒಂದು ಲೆಕ್ಕಾಚಾರ. ಹಾಗಿದ್ರೆ ನಾಳೆಯ ಬಜೆಟ್ನಲ್ಲಿ ಜನರಿಗೋಸ್ಕರ ಏನ್ ಸಿಗಬಹುದು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಲೆಕ್ಕಾಚಾರ ಇಡ್ತಿದ್ವಿ. ಪ್ರತ್ಯೇಕ ಕೃಷಿ ಬಜೆಟ್ ಬದಲು ರೈತಪರ ಬಜೆಟ್ ಮಂಡಿಸ್ತಾರೆ ಅಂತ ಗೊತ್ತಾಗಿದೆ. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಸಿಗುವ ಸಾಧ್ಯತೆ ಇದೆ, ಕೊಡಲೇಬೇಕು. ಕಳಸಾ ಬಂಡೂರಿ ವೆರಿ 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 ಇಂಪಾರ್ಟೆಂಟ್. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚು ಹಣ ಕೊಡಬಹುದು. ಈಗಿರುವಂಥ ಚಾಲೆಂಜೇ ಅದು. ಆಲಮಟ್ಟಿ ಡ್ಯಾಮ್ ಎತ್ತರಿಸೋದು ದೊಡ್ಡ ಮಟ್ಟದಲ್ಲಿ ಇದುವರೆಗೂ ಆಗದೇ ಇರೋ ಕೆಲಸ. ಮೇಕೆದಾಟಿಗೆ ಅನುದಾನ ಸಿಗಬಹುದು, ಬಿಕಾಸ್ ಈಗಾಗಲೇ ಪ್ರತಿಪಕ್ಷ ದೊಡ್ಡ ಮಟ್ಟದಲ್ಲಿ ಕೂಗೆದ್ದಿದೆ. ತುಂಗಭದ್ರಿಗೆ ಪರ್ಯಾಯವಾಗಿ ನವಿಲೆಯ ಹತ್ರ ಪರ್ಯಾಯ ಡ್ಯಾಮ್ ಮಾಡ್ತಾರಂತೆ. ಇದಕ್ಕೋಸ್ಕರ 19 ಕೋಟಿ ಅಧಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಎತ್ತಿನಹೊಳೆ ಇದು ಬಹಳ ಗಮನ ಸೆಳೆದಿರುವಂತಹ ಯೋಜನೆ, ಎತ್ತಿನಹೊಳೆ ಹಾಗೂ ಭದ್ರಾ ಯೋಜನೆ. ಇದನ್ನು ಪೂರ್ಣಗೊಳಿಸೋದಕ್ಕೆ ಒತ್ತು ಕೊಡೋದು, 3 ವರ್ಷಗಳಲ್ಲಿ 65,000 ಕೋಟಿ ಹಣವನ್ನು ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆಯಂತೆ. ರಾಜ್ಯದಿಂದ 35,000 ಕೋಟಿ, ಕೇಂದ್ರದಿಂದ ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ 30,000 ಕೋಟಿ ಸಿಗುವ ನಿರೀಕ್ಷೆ ಇದೆ. ಅವರು ಇದನ್ನೇ ಕೊಟ್ಟಿಲ್ಲ ನಮಗಿನ್ನು, ಬಟ್ ಈ ನಿರೀಕ್ಷೆ ಇಟ್ಕೊಂಡೇ ಮುಂದಕ್ಕೆ ಹೋಗ್ಬೇಕು ನೋಡಿ. ಇನ್ನು ಕುಡಿಯುವ ನೀರು, ಕೆರೆ ಅಭಿವೃದ್ಧಿ ವಸತಿಗೆ ಹೆಚ್ಚು ಹಣ ಅಂದರೆ 15,000 ಕೋಟಿ ಹಣದ ಜೊತೆ ಮತ್ತಷ್ಟು ಹಣ ಸಿಗಬಹುದು. ನಿರುದ್ಯೋಗ ನಿವಾರಣೆಗೆ ಕೈಗಾರಿಕಾ ಕ್ಷೇತ್ರಕ್ಕೆ ಅನುದಾನ, ಬೆಂಗಳೂರು ಅಭಿವೃದ್ಧಿ, ರಸ್ತೆ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ, ಅಬಕಾರಿ ಇಲಾಖೆ ಮೇಲಿನ ತೆರಿಗೆ ಜಾಸ್ತಿ ಸಾಧ್ಯತೆ, ಅಡಿಕೆ ಇದು ಕಾಫಿ ಬೆಳೆಯೋರಿಗೆಲ್ಲ, ಅಡಿಕೆ ಕಾಫಿ ತೋಟಗಾರಿಕೆ ಈ ಬೆಳೆಗೆ ಹೊಸ ನೀತಿ, ಭಾಗ್ಯಲಕ್ಷ್ಮಿ ಸೈಕಲ್ ವಿತರಣೆ, ಭೂಚೇತನಕ್ಕೆ ಹೆಚ್ಚು ಅನುದಾನ ಕೊಡ್ತಾರೆ ಅನ್ನುವ ಎಲ್ಲ ನಿರೀಕ್ಷೆಗಳು ಕೂಡ ನಾಳೆಯ ಬಜೆಟ್ ಮೇಲಿದೆ. ಸಿಂಪಲ್ ಆಯವ್ಯಯ, ಎಷ್ಟು ಸರ್ಕಾರಕ್ಕೆ ಬರಬೇಕು ಮತ್ತು ಎಷ್ಟು ಖರ್ಚು ಮಾಡಬೇಕು. ಈಗ ದೊಡ್ಡ ಮಟ್ಟದಲ್ಲ ಚಾಲೆಂಜಸ್ಗಳಿರೋದ್ರಿಂದ ಪ್ರತಿಪಕ್ಷ ಉತ್ತರ ಕೊಡಬೇಕು. ಕೇಂದ್ರದಿಂದ ಅಂದ್ಕೊಂಡಾಗ ಹಣ ಬರ್ತಾ ಇಲ್ಲ, ಯಡಿಯೂರಪ್ಪನ ಲೆಕ್ಕದ ಬುಕ್ಕಲ್ಲಿ ಏರಿದೆ ಅನ್ನೋದು. ನಾಳೆ ಬೆಳಗ್ಗೆ 11 ಗಂಟೆಗೆ ಯಡಿಯೂರಪ್ಪನ ಪ್ರಸ್ತುತ ಪಡಿಸ್ತಾರೆ ನಿಜ, ಆದರೆ ನಾಳೆ ಮುಂಜಾನೆ ಬೆಳಗ್ಗೆಯಿಂದ ಎಲ್ಲದರ ಬಗ್ಗೆ ವಿಸ್ತೃತ ಲೈವ್ ಕವರೇಜನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೊಡೋದಕ್ಕೆ ನಾವು ಮತ್ತು ನಮ್ಮ ಇಡೀ ಟೀಮ್ ಸನ್ನದ್ಧರಾಗಿ ರೆಡಿಯಾಗಿ ಬೆಳಗ್ಗೆ ಕಾಣಿಸ್ಕೊತೀವಿ. ನೋಡೋದ್ರೆ ಮಾತ್ರ ಮಿಸ್ ಮಾಡಬೇಡಿ. ಇದು ನಮ್ಮ ರಾಜ್ಯದ ಬಜೆಟ್ ಕತೆ. ಇನ್ನು ಪಕ್ಕದ್ದು ಮಧ್ಯಪ್ರದೇಶದ ಕಡೆ ಹೋಗೋಣ. ಅಲ್ಲಂತೂ ಇವತ್ತಲ್ಲ, ಎಲೆಕ್ಷನ್ ಆದಾಗಿಂದ ಇಲ್ಲಿ ತನಕ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾನೆ ಇದೆ. ಕೈಕೊಟ್ಟು ಕಮಲ ಹಿಡಿಯೋದಕ್ಕೆ ಹೋದವರು ಒಬ್ಬೊಬ್ಬರಾಗೆ ವಾಪಸ್ಸಾಗ್ತಿದ್ದಾರೆ. ಇನ್ನು 4 ನಾಟ್ ರಿಚಬಲ್ ಆಗಿದ್ದಾರೆ. ಆ 4 ಎಲ್ಲಿದ್ದಾರೆ ಅಂದರೆ ಆ ಶಾಸಕರು ಕರ್ನಾಟಕದಲ್ಲಿ ಆಶ್ರಯ ಪಡಿತಿದ್ದಾರಂತೆ. ಮಧ್ಯಪ್ರದೇಶದ ಆಪರೇಷನ್ ಕಮಲದ ಕಂಪ್ಲೀಟ್ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ಇಲ್ಲಿದೆ. ಮಧ್ಯಪ್ರದೇಶ ಕೈ ಸರ್ಕಾರಕ್ಕೆ ಆಪರೇಷನ್, ಕರ್ನಾಟಕದಲ್ಲಿ 4 ಶಾಸಕರಿಗೆ ಪ್ರೊಟೆಕ್ಷನ್. ಕರ್ನಾಟಕದಲ್ಲಿ ಬಿಜೆಪಿ ಸುಭದ್ರವಾಗ್ತಿದ್ದಂತೆ ಈಗ ಮಧ್ಯಪ್ರದೇಶದಲ್ಲೂ ಆಪರೇಷನ್ ಕಮಲ ಶುರುವಾಗಿದೆ. ನಮ್ಮದು ಸೇಫ್ ಸರ್ಕಾರ ಅಂತ ಓಡಾಡ್ಕೊಂಡಿದ್ದ ಸಿಎಂ ಕಮಲ್ನಾಥ್ಗೆ ಕೈ ಶಾಸಕರೇ ರಾತ್ರೋರಾತ್ರಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇಷ್ಟು ದಿನ ಒಳಗೊಳಗೆ ರಣತಂತ್ರ ಹೂಡಿದವರು ಇದ್ದಕ್ಕಿದ್ದಂತೆ ಸರ್ಕಾರದ ಬುಡ ಅಲುಗಾಡಿಸಿ ರಾಜ್ಯ ಬಿಟ್ಟಿದ್ದಾರೆ. ಆ 4 ಶಾಸಕರು ಕರ್ನಾಟಕದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಅನ್ನೋ ಸುದ್ದಿ ಈಗ ರಾಷ್ಟ್ರ ಮಟ್ಟದಲ್ಲಿ ಬಿರುಗಾಳಿ ಎಬ್ಬಿಸುತ್ತಿದೆ. ಮಧ್ಯಪ್ರದೇಶ ಕೀ ಸರ್ಕಾರ ಸುರಕ್ಷಿತ ಹೇ, ಸುರಕ್ಷಿತ ಥಿ ಔರ್ ಸುರಕ್ಷಿತ ರಹೇಗಿ. ಪೂರೇ 5 ಸಾಲ ತಕ್ ಕಮಲ್ನಾಥ್ ಜಿ ಕೇ ನೇತೃತ್ವ ಮೇ ಹಮ್ ಲೋಗ್ ಕಾಮ್ ಕರೆಂಗೆ. ಕಾಂಗ್ರೆಸ್ನ ಇಬ್ಬರು, ಪಕ್ಷೇತರರು ಇಬ್ಬರು, 4 ಶಾಸಕರು ನಾಟ್ ರೀಚಬಲ್. ಮಧ್ಯಪ್ರದೇಶದ 4 ಶಾಸಕರು ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಫೋನ್ಗಳೆಲ್ಲ ನಾಟ್ ರೀಚಬಲ್ ಆಗಿವೆ. ಎಲ್ಲರೂ ಕರ್ನಾಟಕದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಬೆಂಗಳೂರು ಅಥವಾ ಚಿಕ್ಕಮಗಳೂರಲ್ಲಿ ಅವರಿಗೆ ಭದ್ರತೆಯಲ್ಲಿ ಇಡಲಾಗಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಕಾಂಗ್ರೆಸ್ ನಾಯಕರು ಎಷ್ಟೇ ಸರ್ಕಸ್ ಮಾಡಿದ್ರೂ ಒಬ್ಬರನ್ನು ಸಂಪರ್ಕ ಮಾಡೋದಕ್ಕಾಗ್ತಿಲ್ಲ.
ಆದರೆ ಬಿಜೆಪಿ ನಾಯಕರ ಜೊತೆ ಕಾಣಿಸಿಕೊಂಡಿದ್ದ ಬಿಎಸ್ಪಿಯ ಸಂಜೀವ್ ಕುಶ್ವಾ ಮತ್ತು ರಂಭೈ ಸಿಂಗ್, ಸಮಾಜವಾದಿ ಪಕ್ಷದ ರಾಜೇಶ್ ಶುಕ್ಲರನ್ನ ಕಾಂಗ್ರೆಸ್ ನಾಯಕರು ವಾಪಸ್ ಎತ್ತಾಕೊಂಡು ಬಂದಿದ್ದಾರೆ. ವಿಮಾನದಿಂದ ಕೆಳಗಿಳಿದಿದ್ದಂತೆ ಕದ್ದು ಮುಚ್ಚಿಯೇ ಎಸ್ಕೇಪ್ ಆದ ನಾಯಕರು ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ಅಂದಹಾಗೆ ಮಧ್ಯಪ್ರದೇಶ ಸರ್ಕಾರದ ಅಂಕಿ ಸಂಖ್ಯೆ ಲೆಕ್ಕ ಹೀಗಿದೆ. 230 ಶಾಸಕರನ್ನ ಹೊಂದಿರೋ ಮಧ್ಯಪ್ರದೇಶ ವಿಧಾನಸಭೆಯಲ್ಲಿ ಎರಡು ಸ್ಥಾನಗಳಿಗೆ ಇನ್ನು ಚುನಾವಣೆ ನಡೆದಿಲ್ಲ. ಹೀಗಾಗಿ ಸದ್ಯ 228 ಸ್ಥಾನಕ್ಕೆ ಬಂದು ನಿಂತಿದೆ. ಮ್ಯಾಜಿಕ್ ನಂಬರ್ 115. ಕಾಂಗ್ರೆಸ್ 114, ಪಕ್ಷೇತರರು 4, ಬಿಎಸ್ಪಿ 2 ಹಾಗೂ ಎಸ್ಪಿ 1. ಇವರನ್ನೆಲ್ಲ ಸೇರಿಸಿಕೊಂಡು ಕಾಂಗ್ರೆಸ್ 15 ತಿಂಗಳ ಸರ್ಕಾರ ನಡೆಸಿದೆ. ಬಿಜೆಪಿ 107 ಪಡೆದುಕೊಂಡು ಪ್ರತಿಪಕ್ಷದಲ್ಲಿ ಕೂತಿದೆ. ಈಗ 8 ಶಾಸಕರು ರಾಜೀನಾಮೆ ಕೊಟ್ಟರೆ ಬಿಜೆಪಿಗೆ ಅಧಿಕಾರ ಪಕ್ಕ. ಅಂದ್ರೆ ಕರ್ನಾಟಕದಲ್ಲಿ ಆದ ಹೈಡ್ರಾಮವೇ ಅಲ್ಲೂ ರಿಪೀಟ್ ಆಗ್ತಿದೆ. ಮಧ್ಯಪ್ರದೇಶದಲ್ಲೂ ಆಪರೇಷನ್ ಆಟ ಜೋರಾಗ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತಿದ್ದು ಇವರಿಗೆ ನೇರವಾಗಿ ಅಧಿಕಾರಕ್ಕೆ ಬಂದೇ ಗೊತ್ತಿಲ್ಲ ಅಂತ ಮಾತಿನ ಚಾಟಿ ಬೀಸಿದ್ರೆ ನಮಗೇನು ಗೊತ್ತಿಲ್ಲ ಅಂತಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್. ಬಿಜೆಪಿ ಅವರು ಯಾವತ್ತು ಕೂಡ ವಿಧಾನಸಭೆಗೆ ಪಾರ್ಲಿಮೆಂಟ್ಗೆ ನೇರವಾಗಿ ಬಂದು ಗೊತ್ತಿಲ್ಲ ಅವರಿಗೆ, ಎಲ್ಲ ಹಿಂಭಾಗಲಿಂದ ಬರೋದು. ನನ್ ನೋ MLAs ಹ್ಯಾವ್ ಕಮ್ ಫ್ರಮ್ ಎನಿ ಅದರ್ ಸ್ಟೇಟ್. They have not come to Karnataka. Nobody has come. This is completely false. This is no truth in it. ಸತತ ಸೋಲಿನಿಂದ ಕಂಗೆಟ್ಟಿದ್ದ ಕಾಂಗ್ರೆಸ್ಗೆ ಮಧ್ಯಪ್ರದೇಶ ಗೆಲುವು ಬೂಸ್ಟ್ ನೀಡಿತ್ತು. ಇದೀಗ ಅಲ್ಲೂ ಅಧಿಕಾರ ಕೈತಪ್ಪೋ ಆತಂಕ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತಿಗೆ 10 ದಿನಕ್ಕೆ ಮುಂಚೆ ದೆಹಲಿಯ ಹಿಂಸಾಚಾರ ಪ್ರಕರಣ, ರಸ್ತೆಗಳು ಒಂದು ರೀತಿ ಸ್ಮಶಾನ ಮೌನ ಆಗೋಗಿತ್ತು. ಇವತ್ತು ಸ್ವತಃ ಹೇಗಿದೆ ಇವತ್ತಿನ ಪರಿಸ್ಥಿತಿ ಅಂತ ರಾಹುಲ್ ಗಾಂಧಿನೇ ಫೀಲ್ಡ್ಗಿಳಿದರು, ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಇದು ಒಂದು ಭಾಗದಲ್ಲಿ. ಮಗದೊಂದು ಕಡೆ ನಿರ್ಭಯಾ ಅತ್ಯಾಚಾರಿಗಳು ಯಾರಿದ್ದಾರೆ ಪ್ರತಿ ಸರಿ ತಪ್ಪಿಸ್ಕೋತಾ ಇದ್ರು ರೀ. ಫೈನಲಿ ಆ ಡೇಟ್ ಡಿಸೈಡ್ ಆಗಂಗೆ ಕಾಣಿಸ್ತಾ ಇದೆ ಈಗ. ಅದನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಕಾಯ್ತಾರೆ. ಹಿಂಸಾಚಾರ ಪ್ರಕರಣ ನಡೆದು ಇವತ್ತಿಗೆ 10 ದಿನ ಆಯಿತು. ಸಾವು ನೋವು ಸಂಭವಿಸಿತ್ತು ದೆಹಲಿಯ ಭುಜ್ಪುರ್ ಭಾಗಕ್ಕೆ. ಇವತ್ತು ರಾಹುಲ್ ಗಾಂಧಿ ದಂಡ್ ಕಟ್ಕೊಂಡು ಹೋಗಿ ನೊಂದವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಿದ್ರು. ಗಲಭೆ ಪೀಡಿತ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಪರಿಶೀಲನೆ ನಡೆಸಿದ್ರು, ಸಂತ್ರಸ್ತರ ಅಳಲನ್ನು ಆಲಿಸಿದ್ರು. ಪದೇ ಪದೇ ಒಂದಲ್ಲ ಒಂದು ಕಾರಣದಿಂದ ನೇಣುಕುಡಿಕೆಯಿಂದ ಜಾರಿಕೊಳ್ತಿರುವಂತಹ ನಿರ್ಭಯ ಅತ್ಯಾಚಾರಗಳಿಗೆ ಕೊನೆಗಾಲ ಬಂತು ಅನಿಸ್ತಾ ಇದೆ. ನಾಲ್ವರು ಅಪರಾಧಿಗಳಿಗೆ ಮರಣದಂಡನೆ ವಿಧಿಸೋದಕ್ಕೆ ಹೊಸ ಡೆತ್ ವಾರೆಂಟ್ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆ ನಡೆಯುತ್ತೆ. ಅಪರಾಧಿಗಳಿಗೆ ಇದ್ದಂಥ ಎಲ್ಲ ಕಾನೂನು ಮಾರ್ಗಗಳು ಕೂಡ ಬಂದಾಯಿತು, ಗಲ್ಲು ಶಿಕ್ಷೆ ಮಾತ್ರ ಬಾಕಿ ಉಳ್ಕೊಂಡಿರೋದು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೂಡ ಎಲ್ಲ ದೋಷಿಗಳ ಕ್ಷಮಾದಾನ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಹೀಗಾಗಿ ಅಪರಾಧಿಗಳಿಗೆ ಯಾವುದೇ ಕಾನೂನಾತ್ಮಕ ಮಾರ್ಗಗಳು ಉಳಿದೇ ಇಲ್ಲ. ಎಂಡ್ ಇದು. ಗದಗ್ನಲ್ಲಿ ಅನಾರೋಗ್ಯದಿಂದ ಕಾಲೇಜಿಗೆ ಚಕ್ಕರ್ ಹಾಕಿದ್ರು, ಹಾಜರಾತಿ ಇಲ್ಲ ಅಂತ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ನರಗುಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಈ ಘಟನೆ ನಡೆದಿದೆ. ಇನ್ನು PU ಎಕ್ಸಾಮ್ ಶುರುವಾದ ಮೊದಲ ದಿನಾನೇ MD ಪಟ್ಟಣದ ಶಾಂತೇಶ್ವರ PU ಕಾಲೇಜಲ್ಲಿ ಪರೀಕ್ಷಾ ವಿದ್ಯಾರ್ಥಿಯೊಬ್ಬ ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆ ಫೋಟೋ ಹಾಕಿದ್ದ. ಇದು ವೈರಲ್ ಆದಮೇಲೆ ವಿಜಯಪುರ ಜಿಲ್ಲಾಡಳಿತ ತನಿಖೆಗೆ ಮುಂದಾಗಿದೆ. ಇನ್ನು ಇದೇ ವಿಜಯಪುರದಲ್ಲಿ ಶಾಂತೇಶ್ವರ ಶಾಲೆಯಲ್ಲಿ 7 ವಿದ್ಯಾರ್ಥಿಗಳನ್ನು ಡಿಬಾರ್ ಮಾಡಲಾಗಿದೆ. ಏನೂ ಆಗಬಾರ್ದು ಅಂತ ಇವರು ಚಾಪೆ ಕೆಳಗೆ ತೋರ್ತಿದ್ದಾರೆ, ಇನ್ಯಾರೋ ರಂಗೋಲೆ ಕೆಳಗೆ ತೋರ್ತಾರೆ. ಪ್ರತಿ ವರ್ಷ ಏನಾದ್ರು ಒಂದು ಇದ್ದದ್ದೇಪ್ಪ ಈ ಥರದ್ದೆಲ್ಲ. ಬಟ್ ಸ್ಟಿಲ್, ಯಾರ್ಯಾರು ಎಕ್ಸಾಮ್ ಬರೆಯೋಕ್ಕೆ ಕಾನ್ಫಿಡೆಂಟ್ ಆಗಿ ಹೋಗ್ತಿದ್ದೀರಾ, ನಿಮ್ಮ ಪಾಡಿ ನೀವು ಎಕ್ಸಾಮ್ ಬರೀರಿ. ವಿಶ್ ಯು ಆಲ್ ದಿ ಬೆಸ್ಟ್. ಡಿಸ್ ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾರೆ. ಟೂ ಕೊನೆ ಕ್ಷಣದಲ್ಲಿ ಕೈಕೊಟ್ಟಿತ್ತು, ಆದರೆ ಕೈಕಟ್ಟಿ ಸುಮ್ಮನೆ ಕೋರದ ನಮ್ಮ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ 3 ನಡೆಸೇ ತೀರ್ತೀವಿ ಅಂತ ಶಪಥ ಮಾಡಿದರು. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ವರ್ಷ ಅಂದರೆ ಜನವರಿ 2021 ಹೊತ್ತಿಗೆ ಹೆಚ್ಚು ಕಮ್ಮಿ ಚಂದ್ರಯಾನ 3 ಉಡಾವಣೆ ನಡೆಸುತ್ತೆ. ಈ ಬಗ್ಗೆ ಸಂಸತ್ ಕಲಾಪದಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮಾಹಿತಿ ಕೂಡ ಕೊಟ್ಟರು. ಚಂದ್ರಯಾನ 2 ಮಾದರಿಯಲ್ಲೇ ಚಂದ್ರಯಾನ 3 ನಡೆಯುತ್ತೆ ಎಂದರು.
ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ನಿ ಯಶೋದಾಬೇನ್ ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಸಂಬಂಧಿಕರ ಜೊತೆ ನೀಲಕಂಠೇಶ್ವರ ಸ್ವಾಮಿ ದರ್ಶನ ಮಾಡಿದರು. ಪ್ರಧಾನಿ ಮೋದಿ ಹೆಸರಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ ಅವರು. ಅದಾದಮೇಲೆ ಶಿವಮೊಗ್ಗಕ್ಕೆ ಬಂದರು, ಹೊಸನಗರ ತಾಲೂಕಿನ ರಾಮಚಂದ್ರಪುರಕ್ಕೆ ಮಠಕ್ಕೆ ಭೇಟಿ ಕೊಟ್ಟರು, ರಾಘವೇಶ್ವರ ಭಾರತೀ ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಅದಾದಮೇಲೆ ಗೋವರ್ಧನಗಿರಿ ದೇವಸ್ಥಾನಕ್ಕೂ ಬಂದರು, ಮಠದಲ್ಲಿ ನಡೆದಂಥ ಕೃಷ್ಣಾರ್ಪಣಂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು. ಅದಾದಮೇಲೆ ಅಲ್ಲಿಂದ ಶೃಂಗೇರಿಗೆ ಬಂದರು, ಶಾರದಾಂಬೆ ದರ್ಶನ ಮಾಡಿದರು. ಯಶೋಧ ಅವರ ಸರಳತೆ ಸೌಮ್ಯತೆ ಕಂಡು ಎಲ್ಲರೂ ಕೂಡ ಬೆರಗಾದರು. ಹೌದಲ್ವ, ನಮ್ಮರು ಬಹಳ ಅಪರೂಪ, ಪ್ರಧಾನಮಂತ್ರಿಗಳ ಹೆಂಡತಿ ಇಷ್ಟೆಲ್ಲ ಸಿಂಪಲ್ ಆಗಿದಾರಲ್ಲ ಅಂತ ಎಲ್ಲರೂ ಕೂಡ. ಲೆಟ್ಸ್ ಮೂವ್ ಆನ್. ಗ್ಯಾಸ್ಟ್ರಿಕ್ನಿಂದಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ದಚ್ಚು ಫಾರಂಗೆ ಹೊಸ ಕುದುರೆಗಳನ್ನು ತಂದಿರೋದ್ರಿಂದ ಕಳೆದ 3 ದಿನಗಳಿಂದ ಅಲ್ಲಿಯೇ ಹಾಲ್ಟ್ ಆಗಿದ್ರು. ನಿನ್ನೆಯಿಂದ ತೀವ್ರ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು, ಹೀಗಾಗಿ ಇವತ್ತು ಬೆಳಗ್ಗೆ ಆಸ್ಪತ್ರೆಗೆ ದಾಖಲಾದರು, ಟ್ರೀಟ್ಮೆಂಟ್ ತಗೊಂಡ್ರು. ಡಿಸ್ಚಾರ್ಜ್ ಆದ ಮೇಲೆ ಮಾತಾಡಿದ್ರು ನಟ ದರ್ಶನ್, ನನಗೇನು ಆಗಿಲ್ಲ, ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ದುದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳಿಕೆ ಕೊಟ್ಟರು. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ ಕೆಲವೇ ಕ್ಷಣದಲ್ಲಿ. ಈಗಂತೂ ಎಲ್ಲ ಕಡೆ ಕರೋನಾ ಭಯ, ಏನ್ ತಿಂದ್ರು ಮುಟ್ಟಿದ್ರು ಹಿಡ್ಕೊಂಡ್ರು ಏನಪ್ಪಾ ಬರುತ್ತಿದ್ದು ಅಂತ ಅನಿಸ್ತಾ ಇದೆ. ಹಾಗೇನೆ ಕಾಸು ಮುಟ್ಟಿದ್ರು ಅಷ್ಟೇ. ಸೊ ಬಿಗ್ ಸ್ಟೋರ್ ನಲ್ಲಿ ಬರ್ತಾ ಇದೆ, ಕಾಸು ಮುಟ್ಟಿದ್ರೆ ಕೊರೋನಾ, ನೋಡಿದ್ರೆ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.